ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಅಪ್ಲಿಕೇಶನ್ ನೀವೇನಾದರೂ ಹಾಕಿದರೆ ನೀವು ಹಾಕಿದಂಥ ಒಂದು ಅಪ್ಲಿಕೇಶನ್ ಏನು ವೆರಿಫೈಡ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಅನ್ನೋದನ್ನ ಯಾವ ರೀತಿ ಒಂದು ಅದರ ಒಂದು ಸ್ಟೇಟಸ್ನ ಚೆಕ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತಂದರೆ, ಇದಕ್ಕಿಂತ ಮುಂಚಿತವಾಗಿ ನಾನು ಒಂದು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಅವರ ಒಂದು ಲಿಸ್ಟ್ ಹೊಸ ಲಿಸ್ಟ್ ಏನು ಬಂದಿದೆ ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ, ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ ನಾನು ಫ್ರೆಂಡ್ಸ್. ನಾನು ಅವೆರಡು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅದ್ರ ಮುಖಾಂತರ ನೀವು ನೋಡ್ಕೊಬೋದು. ನೀವು ಏನಾದರೂ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಒಂದು ಅಪ್ಲಿಕೇಶನ್ ಹಾಕಿದರೆ ಒಂದು ಹೊಸ ಲಿಸ್ಟ್ ಬಿಟ್ಟಿದ್ದಾನೆ, 2020 ಲಿಸ್ಟ್ ಬಿಟ್ಟಿದ್ದಾನೆ, ಅದರಲ್ಲಿ ನಿಮ್ಮ ಹೆಸರಿದೆ ಅಂತ ನೀವು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಲಿಂಕ್ ಓಪನ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಬೋದು. ಅಥವಾ ನೀವೇನಾದರೂ ಹೊಸದಾಗಿ ಅಪ್ಲಿಕೇಶನ್ ಆಗ್ತಾ ಇದ್ದರೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದು ಕೂಡ ಆ ವಿಡಿಯೋನ ನೀವು ನೋಡಿ ತಿಳ್ಕೊಬೋದು. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದರೂ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಒಂದು ಅಪ್ಲಿಕೇಶನನ್ನು ಹಾಕಿದರೆ ನೀವು ನಿಮ್ಮ ಒಂದು ಹಾಕಿದಂಥ ಒಂದು ಅಪ್ಲಿಕೇಶನ್ ಏನು ವೆರಿಫೈಡ್ ಆಗಿದೆಯೋ ಇಲ್ಲೋ, ಪಾಸ್ ಆಗಿದೆಯೋ ಇಲ್ಲೋ, ಅಥವಾ ರಿಜೆಕ್ಟ್ ಆಗಿದೆಯೋ, ಯಾವ ರೀತಿ ಅದರ ಒಂದು ಸ್ಟೇಟಸ್ನ ಚೆಕ್ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾವು ನೋಡೋಣ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಒಂದು ಬೆಲ್ ಐಕನ್ ಬರುತ್ತೆ, ಅದರ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈ ವಿಡಿಯೋ ಲೈಕ್ ಆಯ್ತಂದರೆ ಇಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ತಪ್ಪದೇ ಶೇರ್ ಮಾಡಲು ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲಿಗೆ ನೀವು ಏನು ಮಾಡ್ಬೇಕಪ್ಪ ಅಂತಂದರೆ ಒಂದು ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊತಿದ್ದೀನಿ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡ ತಕ್ಷಣ ನಾವು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಗ್ರಾಮೀಣಿಗೆ ಒಂದು ಸಂಬಂಧಪಟ್ಟಂಥ ಆಫೀಸಿಯಲ್ ವೆಬ್ಸೈಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ PMAYG.NIC.IN ಅಂತ ಒಂದು ಆಫೀಸಿಯಲ್ ವೆಬ್ಸೈಟ್ ಫ್ರೆಂಡ್ಸ್. ಇದರ ಲಿಂಕ್ ಅನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅದರ ಮುಖಾಂತರ ಇದನ್ನು ಓಪನ್ ಮಾಡ್ಕೊಬೋದು. ಇದನ್ನು ಸರ್ಚ್ ಬಾರ್ನಲ್ಲಿ ಈ ರೀತಿಯಾಗಿ ನೀವು ಟೈಪ್ ಮಾಡಿ ಇದನ್ನು ಸರ್ಚ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಸರ್ಚ್ ಕೊಟ್ಟ ನಂತರ ನಿಮಗೆ ಒಂದು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅನ್ನೋದು ಒಂದು ಆಫೀಸಿಯಲ್ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದ ನಂತರ ನೀವು ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಈ ರೀತಿಯಾಗಿ ಇಲ್ಲಿ ಒಂದು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಆವಾಸ್ ಸಾಫ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಎರಡನೇ ಆಪ್ಷನ್ನು ಅಬೌಟ್ ಅಸ್ ಆದಮೇಲೆ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇದೆ ಆವಾಸ್ ಸಾಫ್ಟ್ ಅಂತ. ಅದರಲ್ಲಿ ಹೋದರೆ ರಿಪೋರ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಈ ರಿಪೋರ್ಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ಗಳು ಬರ್ತವೆ ಫ್ರೆಂಡ್ಸ್, ABCDEF ಅಂತ ನಿಮಗೆ. ಅದರಲ್ಲಿ ಎಫ್ ಕಾಲಮ್ ಫ್ರೆಂಡ್ಸ್, ನಿಮಗೆ ಎಫ್ ಕಾಲಮ್ನಲ್ಲಿ EFMS ರಿಪೋರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಇದರಲ್ಲಿ ಹೋದರೆ ನಾವು ನಿಮಗೆ ಇಲ್ಲಿ ಮೂರನೇದು, ಅದರಲ್ಲಿ ಒಂದು ಮೂರನೇದು ಫ್ರೆಂಡ್ಸ್, ಬೆನಿಫಿಷರಿ ಒಂದು ರಿಜಿಸ್ಟರ್ಡ್ ಅಕೌಂಟ್ಸ್ ಫಾರ್ಜನ್ ಆ್ಯಂಡ್ ವೆರಿಫೈಡ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಿರ್ಬೋದು, ಇದನ್ನು ನಾವು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನಿಮಗೆ ಇದರಲ್ಲಿ ಯಾವುದು ನಿಮ್ಮ ಒಂದು ಸ್ಟೇಟನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್, ನಿಮಗೆ ಆಲ್ ಸ್ಟೇಟಸ್ ಅಂತ. ಅಂದರೆ ನಿಮ್ಮ ಒಂದು ಸ್ಟೇಟನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಸ್ಟೇಟ್ ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಈಗ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಒಂದು ಈ ಕೆಳಗಡೆ ನಿಮ್ಮ ಒಂದು ಡಿಸ್ಟಿಕ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇನ್ನೊಂದು ಸೆಲೆಕ್ಟ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ನೀವು ಯಾವ ರೀತಿ ಒಂದು ಲಿಸ್ಟ್ನ ಚೆಕ್ ಮಾಡ್ಬೇಕಂತ ಹಾಕ್ತಿದ್ರು ಅದೇ ರೀತಿ ಆಪ್ಷನ್ ಇರುತ್ತೆ ಇದು ಕೂಡ. ಇಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ತಾಲೂಕು ಯಾವ ತಾಲೂಕು ಬರುತ್ತೆ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ತಾಲೂಕಿನಲ್ಲಿ ನಿಮ್ಮ ಒಂದು ಊರು ಯಾವುದು ಅನ್ನೋದನ್ನೇ ನೀವು ನಂತರ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ಒಂದು ಊರು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಹಾಕಿದ ನಂತರ ನಿಮಗೆ ಇಲ್ಲಿ ನಂತರ ನೀವು ಕೆಳಗಡೆ ನೀವು ಸ್ವಲ್ಪ ಬರಬೇಕಾಗುತ್ತೆ ಫ್ರೆಂಡ್ಸ್. ನೀವು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಒಂದು ಕೋಡ್ ಕಾಣುತ್ತೆ, ಕೋಡನ್ನು ಹಾಕಬೇಕು. 14+30 ಎಷ್ಟಾಗುತ್ತೆ ಅಂತ ನೀವು ಇಲ್ಲಿ ಕೋಡನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕಿ ಇದೇನು ಮಾಡಬೇಕು, ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮ್ಮ ನಿಮ್ಮ ತಾಲೂಕಿನಲ್ಲಿರುವಂಥ ನಿಮ್ಮ ಊರಿಗೆ ಸಂಬಂಧಪಟ್ಟಂಥ ಲಿಸ್ಟ್ ಬರುತ್ತೆ ಫ್ರೆಂಡ್ಸ್. ಅಂದರೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಅವರ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಮತ್ತು ಅವರು ಹಾಕಿದಂಥ ಹೆಸರು ಕ್ಯಾಂಡಿಡೇಟ್ ಹೆಸರು ಬರುತ್ತೆ, ಮತ್ತು ಬ್ಯಾಂಕ್ ಅಕೌಂಟ್ ಕೂಡ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ ನಿಮಗೆ. ನಂತರ ಸ್ಟೇಟಸ್ಸು ಮತ್ತು ರಿಜೆಕ್ಷನ್ ಅಂತ ತೋರಿಸುತ್ತೆ. ಅಂದರೆ ನಿಮಗೆ ನೀವೇನಾದರೂ ಒಂದು ಅಪ್ಲಿಕೇಶನ್ನ ಹಾಕಿದರೆ ನೀವು ಇಲ್ಲಿ ನಿಮಗೆ ಸ್ಟೇಟಸ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಆಪ್ಷನ್, ನಿಮಗೆ ಅದರಲ್ಲಿ ವೆರಿಫೈಡ್ ಅಂತ ಬರುತ್ತೆ ಫ್ರೆಂಡ್ಸ್ ನಿಮಗೆ. ಅಂದರೆ ವೆರಿಫೈಡ್ ಅಂತಂದರೆ ನೀವು ಹಾಕಿದಂಥ ಅಪ್ಲಿಕೇಶನ್ನ ಅವರು ವೆರಿಫೈಡ್ ಮಾಡಿದ್ದಾರೆ, ನಂತರ ಇದು ನಿಮಗೆ ಒಂದು ಏನು ಎಲಿಜಿಬಲ್ ಆಗಿದ್ದೀರಾ ನೀವು ಅಂತ ನಿಮಗೆ ಸ್ಟೇಟಸ್ನಲ್ಲಿ ತೋರಿಸುತ್ತೆ. ಅಂದರೆ ವೆರಿಫೈಡ್ ಅಂತ ತೋರಿಸ್ಬೇಕು ಫ್ರೆಂಡ್ಸ್ ಇದು ನಿಮಗೆ. ಮತ್ತು ಅದೇ ರೀತಿಯಾಗಿ ರಿಜೆಕ್ಷನ್ ರೀಸನ್ ಅಂತ ಒಂದು ಕಾಲಮ್ ಇದೆ ಲಾಸ್ಟ್ಗೆ, ಇಲ್ಲಿ ನೋಡ್ತಿರ್ಬೋದು ರಿಜೆಕ್ಷನ್ ರೀಸನ್. ಅಂದರೆ ನೀವು ಹಾಕಿದಂಥ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದ್ದರೆ ಇಲ್ಲಿ ಎದಕ್ಕೆ ರಿಜೆಕ್ಟ್ ಆಗೈತೆ ಅನ್ನೋದು ಈ ಕಾಲಮ್ನಲ್ಲಿ ನಿಮಗೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಒಂದು ಬೇರೆ ಒಂದು ಡಿಸ್ಟಿಕ್ನ ನಾನು ಒಂದು ಪೇಜನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ
ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಒಂದು ಬೇರೆ ಒಂದು ಡಿಸ್ಟಿಕ್ನ ಒಂದು ಪೇಜ್ ಫ್ರೆಂಡ್ಸ್, ಇದು ಒಂದು ಸ್ಟೇಟಿಂದು, ಬೇರೆ ಸ್ಟೇಟಿಂದು. ಇಲ್ಲಿ ನೋಡ್ತಿರ್ಬೋದು ಸ್ಟೇಟಸ್ನಲ್ಲಿ ನಿಮಗೆ ವೆರಿಫೈಡ್ ವೆರಿಫೈಡ್ ಅಂತ ಬಂದಿದೆ. ಅಂದರೆ ಇವರು ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಅವರು ಒಂದು ಅಪ್ಲಿಕೇಶನ್ನ ವೆರಿಫೈಡ್ ಮಾಡಿದ್ದಾರೆ, ಅಂದರೆ ಸಕ್ಸಸ್ ಆಗಿದೆ ಅಂತ. ಸ್ಟೇಟಸ್ನಲ್ಲಿ ವೆರಿಫೈಡ್ ಅಂತ ಬಂತಂದರೆ ಸಕ್ಸಸ್ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಇದರ ಒಂದು ಬೆನಿಫಿಟನ್ನು ನೀವು ಪಡಿಬೋದು ಅಂತ ಇಲ್ಲಿ. ಮತ್ತು ನಂತರ ರಿಜೆಕ್ಷನ್ ಲಿಸ್ಟ್ನಲ್ಲಿ ನಿಮಗೆ ಅದೇ ರೀತಿಯಾಗಿ ನೀವು ಹಾಕಿದಂಥ ಒಂದು ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದರೆ ಇಲ್ಲಿ ರಿಜೆಕ್ಷನ್ ರೀಸನ್ನಲ್ಲಿ ನಿಮಗೆ ಎದಕ್ಕೆ ರಿಜೆಕ್ಟ್ ಆಗಿದೆ ಅನ್ನೋದು ಕೂಡ ನಿಮಗೆ ತೋರಿಸುತ್ತೆ. ಈ ರೀತಿಯಾಗಿ ನೀವು ಒಂದು ಹಾಕಿದಂಥ ಒಂದು ಅಪ್ಲಿಕೇಶನ್ನ ಏನು ಒಂದು ವೆರಿಫೈಡ್ ಆಗಿದೆಯೋ, ಸಕ್ಸಸ್ ಆಗಿದೆಯೋ ಇಲ್ಲ, ಪಾಸ್ ಆಗಿದೆಯೋ ಇಲ್ಲ, ಅಥವಾ ರಿಜೆಕ್ಟ್ ಆಗಿದೆ, ಯಾಕೆ ರಿಜೆಕ್ಟ್ ಆಗಿದೆ ಅನ್ನೋದನ್ನು ಈ ರೀತಿಯಾಗಿ ನೀವು ಇದನ್ನು ನೀವು ತಿಳ್ಕೊಳ್ಬೋದು. ಈ ರೀತಿಯಾಗಿ ನೀವು ನಿಮ್ಮ ಒಂದು ಸ್ಟೇಟು, ಡಿಸ್ಟಿಕ್ಕು ಮತ್ತು ತಾಲೂಕು, ನಿಮ್ಮ ಊರನ್ನ ಹಾಕಿ ನೀವು ಹಾಕಿದಂಥ ಅಪ್ಲಿಕೇಶನ್ನು ಅದರ ಸ್ಟೇಟಸ್ನ ನೀವು ಈ ರೀತಿಯಾಗಿ ಈಸಿಯಾಗಿ ನೀವು ಚೆಕ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಯಾಕಂದರೆ ಭಾಳಷ್ಟು ಜನ ಈಗ ನಾನು ಹೊಸದಾಗಿ ಒಂದು ಬಿಟ್ಟಿರೋಂಥ ಒಂದು ಹೊಸ ಲಿಸ್ಟ್ನಲ್ಲಿ ಹುಡುಕಿರ್ತಾರೆ ಫ್ರೆಂಡ್ಸ್, ತಮ್ಮ ಹೆಸರು ಇದೆಯಲ್ಲ ಅಂತ. ಅಲ್ಲಿ ಭಾಳಷ್ಟು ಜನ ಹೆಸರು ಲಿಸ್ಟ್ನಲ್ಲಿ ಬಂದಿರೋದಿಲ್ಲ. ಆದರೆ ಯಾವ ರೀತಿ ಅದು ಏನಾದರೂ ಸ್ಟೇಟಸ್ ಏನಾಗಿದೆ, ಒಂದು ರಿಜೆಕ್ಟ್ ಆಗಿದೆಯೋ ಅಥವಾ ಏನು ವೆರಿಫೈಡ್ ಆಗಿದೆಯೋ, ಮುಂದಿನ ದಿನಗಳು ಬರುತ್ತೆ ಇಲ್ಲ ಅನ್ನೋದನ್ನು ಕನ್ಫ್ಯೂಷನಲ್ಲೇ ಇರ್ತಾರೆ ಫ್ರೆಂಡ್ಸ್. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಂಬಿಟ್ರೆ ನಿಮಗೆ ವೆರಿಫೈಡ್ ಆಗಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದು ಅದರ ಒಂದು ಬೆನಿಫಿಟ್ನ ನೀವು ಪಡಿತೀರ. ಅಂದರೆ ಅಮೌಂಟು ಏನು ನಿಮಗೆ ಮನೆ ಕಟ್ಟಕ್ಕೆ ಸಾಲ ಅರ್ಜಿನ ಹಾಕಿರ್ತಾರೆ ಅದು ಬರುತ್ತೆ ಫ್ರೆಂಡ್ಸ್, ವೆರಿಫೈಡ್ ಅಂತ ಬಂದಿರ್ಬೇಕು ಇಲ್ಲಿ ಸ್ಟೇಟಸ್ ಕಾಲಮ್ನಲ್ಲಿ. ಒಂದು ವೇಳೆ ನಿಮಗೆ ಇಲ್ಲಿ ರಿಜೆಕ್ಷನ್ನಲ್ಲಿ ಏನಾದರೂ ಬಂತಪ್ಪ ಅಂತಂದರೆ ನಿಮ್ಮ ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿದೆ ಅಂತ ಫ್ರೆಂಡ್ಸ್. ನಿಮಗೆ ಇದನ್ನು ನೀವು ನೋಡ್ಕೊಂಡು ರಿಜೆಕ್ಟ್ ಆಗಿದ್ರೆ ಮತ್ತೆ ನೀವು ನೆಕ್ಸ್ಟ್ ಕೂಡ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಗ್ರಾಮೀಣ್ಗೆ ನೀವು ಅಪ್ಲಿಕೇಶನ್ ಹಾಕಿದರೆ ಒಂದು ಸ್ಟೇಟಸ್ನ ನೀವು ಈಸಿಯಾಗಿ ಒಂದು ಆನ್ಲೈನ್ ಮುಖಾಂತರ ನೀವು ಈಸಿಯಾಗಿ ನೀವು ಈ ರೀತಿಯಾಗಿ ತಿಳ್ಕೊಬೋದು ಫ್ರೆಂಡ್ಸ್. ಈ ವಿಡಿಯೋ ಲೈಕ್ ಆಗಿತ್ತು ಬಂದರೆ ಕೆಳಗಡೆ ಒಂದು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಲೈಕ್ ಮಾಡಿ. ತಪ್ಪದೇ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ ಫ್ರೆಂಡ್ಸ್, ಅವ್ರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತೇನೆ ಫ್ರೆಂಡ್ಸ್.